ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರಿಗೆಲ್ಲ ಅಂಗನವಾಡಿ ಹುದ್ದೆಗಳನ್ನ ಮಾಡೋದಕ್ಕೆ ಆಸಕ್ತಿ ಇದೆಯೋ ಅಂಥವರು ಈ ಒಂದು ಪ್ರಕಟಣೆಯನ್ನು ನೋಡಿದಾದ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೀವು ನಿಮ್ಮ ಮಕ್ಕಳನ್ನ ಅಂಗನವಾಡಿಗೆ ಬಿಡುವಾಗ ನೋಡಿರ್ತೀರ ಕೆಲವೊಂದು ಕಡೆ ಟೀಚರ್ಸ್ ಇರೋಲ್ಲ ಕೆಲವೊಂದು ಕಡೆ ಹೆಲ್ಪರ್ಸ್ ಇರೋಲ್ಲ ಟೀಚರ್ಸು ಎರಡು ಮೂರು ಅಂಗನವಾಡಿಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ ಒಂದಿನ ಒಂದೊಂದು ಕಡೆ ಹೋಗಿ ಹಾಗೆ ಒಂದೊಂದು ಹೆಲ್ಪ ಹೆಲ್ಪರೇನೆ ಟೀಚರ್ ಒಂದು ಟೀಚರ್ ಕೆಲಸವೂ ಮಾಡ್ತಾ ಇರ್ತಾರೆ ಅಡುಗೆ ಕೆಲಸನೂ ಮಾಡ್ತಿರ್ತಾರೆ ಎರಡೂ ಕೆಲಸ ಮಾಡೋದ್ರಿಂದ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗ್ತಾ ಇರಲ್ಲ ಒಂದು ಎ ಬಿ ಸಿ ಡಿನೋ ಒಂದು ಇನ್ನೊಂದು ಏನೇ ಹೇಳ್ಕೊಡೋಕ್ಕಾಗ್ತಾ ಇರಲ್ಲ ಒಂದು ರೈನ್ಸ್ ಹೇಳ್ಕೊಡೋಕ್ಕಾಗ್ತಿರಲ್ಲ ಇಂಥ ಒಂದು ತೊಂದರೆನ ನೋಡಿ ಸರ್ಕಾರ ಇವಾಗ ಒಂದು ಖಾಲಿ ಇರುವಂಥ ಆಗಿ ಭರ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲರಿಗೂ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದೆ ನಿಮಗೂ ಏನಾದರೂ ಈ ಒಂದು ಹುದ್ದೆಗೆ ಹುದ್ದೆನ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆ ನೀವು ಕೂಡ ಆನ್ಲೈನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ ಇಲ್ಲಿ ವರ್ಕರ್ಸು ಮತ್ತು ಹೆಲ್ಪರ್ಸು ಎರಡು ಅಂದರೆ ಟೀಚರ್ಸು ಮತ್ತು ಹೆಲ್ಪರ್ಸ್ ಕೆಲಸಕ್ಕಾಗಿ ನಾನ್ನೂರ ಹನ್ನೆರಡು ಹುದ್ದೆಗಳು ಖಾಲಿ ಇದೆ ಅಂತ ತಿಳಿಸಿದ್ದಾರೆ ಇದು ಬಂದು ಕರ್ನಾಟಕದ ಮೈಸೂರು ಭಾಗದಲ್ಲಿ ಖಾಲಿ ಇರೋದು ಹಾಗೆ ಇನ್ನೂ ಒಂದು ಕಡೆ ಬಂದು ಅಂಗನವಾಡಿ ವರ್ಕರ್ಸ್ ಅಂದರೆ ಟೀಚರ್ ಕೆಲಸಕ್ಕಾಗಿ ಎಂಬತ್ತ್ಮೂರು ಸಿ ಹುದ್ದೆಗಳು ಖಾಲಿ ಇದೆ ಹಾಗೆ ಹೆಲ್ಪರ್ಸ್ಗಾಗಿ ಮುನ್ನೂರ ಇಪ್ಪತ್ತೊಂಬತ್ತು ಕ ಹುದ್ದೆಗಳು ಖಾಲಿ ಇದೆ ಅಂತ ತಿಳಿಸಿದ್ದಾರೆ ಹಾಗೆ ಅಂಗನವಾಡಿ ಟೀಚರ್ಸ್ ಕೆಲಸಕ್ಕೆ ಸೇರಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಎಜುಕೇಷನ್ನ ಮಾಡಿರಬೇಕಾಗುತ್ತೆ ಏನಪ್ಪ ಅಂತಂದರೆ ಪಿ ಯು ಸಿ ಮಾಡಿರಬೇಕು ಅಂಗನವಾಡಿ ಟೀಚರು ಹಾಗೆ ಹೆಲ್ಪರ್ ಕೆಲಸ ಮಾಡೋರು ಹತ್ತನೇ ತರಗತಿಯನ್ನು ಓದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಇನ್ನೊಂದು ಕಡೆ ಎಷ್ಟು ಸೀಟ್ ಇದೆ ಅಂತಂದರೆ ಮ ಇದು ಕೂಡ ಮೈಸೂರಿನಲ್ಲೇ ಆಗಿರುತ್ತೆ ವರ್ಕರ್ಸಿಗಾಗಿ ಅಂದರೆ ಟೀಚರ್ಸ್ಗಾಗಿ ನಾನ್ನೂರ ಹನ್ನೆರಡು ಹುದ್ದೆಗಳು ಖಾಲಿ ಇದೆ ಹಾಗೆ ಇನ್ನೊಂದು ಕಡೆ ನೋಡೋದಾದರೆ ವರ್ಕರ್ಸು ಮತ್ತು ಹೆಲ್ಪರ್ಸ್ ಇಬ್ಬರಿಗೋಸ್ಕರ ಇಲ್ಲಿ ನಾನೂರ ಹನ್ನೆರಡು ಹುದ್ದೆಗಳು ಖಾಲಿ ಇದೆ ಇದು ಕರ್ನಾಟಕ ಗೌರ್ಮೆಂಟು ಎಲ್ಲರೂ ಕೂಡ ಒಂದು ಆಪರ್ಚುನಿಟಿಯನ್ನು ಒದಗಿಸಿದೆ ಯಾರೆಲ್ಲ ಇಷ್ಟ ಇದೆಯೋ ಅಂಥವ್ರು ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಆನ್ಲೈನ್ ಒಂದು ವಿಳಾಸ ಅಂದರೆ ಇಮೇಲ್ ಅಡ್ರೆಸ್ನ ನಾನು ಈ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಈ ಒಂದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಅಂಗನವಾಡಿ ವರ್ಕರ್ಸ್ ಮತ್ತು ಹೆಲ್ಪರ್ಸ್ ಪೋಸ್ಟ್ ಅಟ್ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಓ ಎನ್ ಇ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಅಂದರೆ ಇನ್ ಸಿ ಡಾಟ್ ಇನ್ ಅಂತ ಹೇಳಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ಫೀಸ್ನ ಕಟ್ಟಬೇಕಾಗಿರಲ್ಲ ಹಾಗೆ ಈ ಒಂದು ಅರ್ಜಿಯನ್ನು ತಗೊಂಡಾದ ನಂತರ ಇದನ್ನು ಮೆರಿಟ್ನ ಆಧಾರದ ಮೇಲೆ ಸ ಸೆಲೆಕ್ಷನ್ ಮಾಡಿಕೊಳ್ಳಾಗುತ್ತೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರು ಐ ಡಿ ಪ್ರೂಫು ಆಧಾರ್ ಕಾರ್ಡು ಹಾಗೆ ನಿಮ್ಮ ಏಜ್ ಪ್ರೂಫು ಎಜುಕೇಷನ್ನು ಏನು ಮಾಡಿದ್ದೀರಾ ನಿಮ್ಮದು ಮಾಸ್ ಕಾರ್ಡು ಹಾಗೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ನೀವು ಯಾವ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಆಗ್ತಾಯಿದ್ದೀರಾ ಯಾವ ಜಿಲ್ಲೆಗೆ ನೀವು ಕೆಲಸ ಮಾಡೋದಕ್ಕೆ ಇಷ್ಟ ಇದ್ದೀರಾ ಹಾಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಇಷ್ಟು ಕೂಡ ನೀವು ಸಲ್ಲಿಸಬೇಕಾಗುತ್ತೆ